ವಾರ್ತೆಗಳು ವಿವರವಾಗಿ ನವರಾತ್ರಿಯ ನಿಮಿತ್ತವಾಗಿ ಶಾಂತತಾ ಕಮಿಟಿ ಮಂಡಳ ಅದೇ ರೀತಿ ಪದಾಧಿಕಾರಿ ಅವರ ಸಂಯುಕ್ತ ಸಭೆ ಸಂಪನ್ನಗೊಂಡಿತು. ಈ ಸಮಯದಲ್ಲಿ ಪೊಲೀಸ್ ಆಯುಕ್ತ ಮಹಾದೇವ್ ತಾಂಬೆ ಅವರು ಮಾತನಾಡುತ್ತಿರುವಾಗ ನವರಾತ್ರಿ ಉತ್ಸವದಲ್ಲಿ ಮಂಟಪ ಹಾಕುವುದು ಇದು ಶೇಕಡ 30% ಇರಬೇಕು, ಶೇಕಡ 70% ರಸ್ತೆಯನ್ನು ಬರಿದಾಗಿ ಇಡಬೇಕೆಂಬ ಸೂಚನೆಯನ್ನು ಈ ಸಮಯದಲ್ಲಿ ನೀಡಿದ್ದಾರೆ. ಪೊಲೀಸ್ ಆಯುಕ್ತಾಲಯದಲ್ಲಿ ನವರಾತ್ರಿ ಉತ್ಸವದ ಹಿನ್ನೆಲೆಯ ಮೇರೆಗೆ ಮಂಡಳದ ಅಧ್ಯಕ್ಷ, ಪದಾಧಿಕಾರಿ, ಶಾಂತತಾ ಕಮಿಟಿಯ ಸದಸ್ಯ, ವಿವಿಧ ಮಂದಿರದ ಪೂಜಾರಿ ಇವರ ಸಭೆ ಸಂಪನ್ನಗೊಂಡಿತು. ಈ ಸಮಯದಲ್ಲಿ ಮಾತನಾಡುತ್ತಿರುವಾಗ ರೂಪಾ ಭವಾನಿ ದೇವಿ ಮಂದಿರ ಮಾರ್ಗದಲ್ಲಿಯ ದೀಪಗಳನ್ನು ಆರಂಭವಿಡಬೇಕು, ತಗ್ಗುಗಳನ್ನು ತುಂಬಬೇಕು, ಈ ರೀತಿಯ ಸೂಚನೆ ಮಹಾಪಾಲಿಕೆಯಲ್ಲಿ ಮಾಡಲಾಗಿದೆ. ನವರಾತ್ರೋತ್ಸವ ಕಾಲಾವಧಿಯಲ್ಲಿ ರಸ್ತೆಯ ಮೇಲೆ ಮಂಟಪ ಹಾಕುತ್ತಿರುವಾಗ ರಸ್ತೆಯಲ್ಲಿ ಶೇಕಡ 30% ಭಾಗ ಮಂಟಪಕ್ಕಾಗಿ ಬಳಕೆ ಮಾಡಬೇಕು, ಇಲ್ಲದಿದ್ದರೆ ನಿಯುಕ್ತಿ ಮಾಡಿರುವಂತಹ ಕಮಿಟಿಯ ಕಡೆಯಿಂದ ಕ್ರಮ ಕೈಗೊಳ್ಳಲು ಸಾಧ್ಯವಾಗುವುದು. ಇದಕ್ಕಾಗಿ ನಿಯಮದ ಪಾಲನೆ ಆಗಬೇಕು, ಡಾಲ್ಬಿ ಮುಕ್ತ ಮೆರವಣಿಗೆ ಹೊರಡಿಸಬೇಕು, ಪಾರಂಪರಿಕ ವಾದ್ಯಗಳ ಬಳಕೆ ಆಗಬೇಕು, ಸಿಸಿ ಕ್ಯಾಮ್ರಾ ಹಚ್ಚಬೇಕು, ಈ ರೀತಿಯ ಕರೆ ಪೊಲೀಸ್ ಆಯುಕ್ತ ಮಹಾದೇವ್ ತಾಂಬೆ ಅವರು ವ್ಯಕ್ತಪಡಿಸಿದರು. ನವರಾತ್ರಿ ಇದು ಮಹಿಳೆಯರ ಶಕ್ತಿಯ ಉತ್ಸವ ಇರುವುದರಿಂದ ಮಹಿಳೆಯರನ್ನು ಕೂಡ ಪದಾಧಿಕಾರಿ ಮಾಡಬೇಕೆಂಬ ಕರೆ ಪೊಲೀಸ್ ಆಯುಕ್ತ ತಾಂಬೆ ಅವರು ತಮ್ಮ ಅನಿಸಿಕೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಆಪಲ್ಯಾ ಶಹರಾಮಧ್ಯೆ ಅತ್ಯಂತ ಶಾಂತತೆಯ ವಾತಾವರಣದಲ್ಲಿ ಆಣಿ ಉತ್ಸಾಹದಲ್ಲಿ ಆಣಿ ಡಾಲ್ಬಿ ವಿನಾ ವಿಶೇಷತೆ ಸಾಜರಾ ಝಾಲಿಲಾ ಆಹೆ. ಯಾಬದ್ದಲ ಆಪಣ ಸರ್ವ ಗಣಪತಿ ಮಂಡಳಾಂಚೆ ಪದಾಧಿಕಾರಿ ಆಣಿ ಶಾಂತತಾ ಸಮಿತಿಚೆ ಸದಸ್ಯ ಆಣಿ ಜಾನಿ ಜಾನಿ ಸಹಕಾರ್ಯ ಕೇಲ ತ್ಯಾ ಸಗಳ್ಯಾಂಚೆ ಪೊಲೀಸ್ ವಿಭಾಗಾಚೆ ವತಿಯಿಂದ ಮೀ ಹಾರ್ದಿಕ ಆಭಾರ ವ್ಯಕ್ತ ಕರ್ತೋ. ಚಲನಚಿತ್ರಗಳ ಗೀತೆಗಳ ಬದಲಾಗಿ ಭಕ್ತಿ ಗೀತೆಗಳನ್ನು ಹಚ್ಚಿರಿ, ಮದ್ಯಪಾನ ಮಾಡಬೇಡಿರಿ, ಪಟಾಕಿಗಳನ್ನು ಹಾರಿಸುವುದಿಲ್ಲ, ಈ ರೀತಿಯ ಸಂಕಲ್ಪನೆ ಮಾಡಿರಿ. ದೇವಿಯ ಮಂದಿರ ರೂಪಾ ಭವಾನಿ ದೇವಿ ಮಂದಿರ ಮಾರ್ಗದ ಮೇಲೆ ಪೊಲೀಸ್ ಬಂದೋಬಸ್ತ್ ನೇಮಿಸಲಾಗುವುದಿದೆ. ದೇವಿಯ ಮೈ ಮೇಲೆ ಇರುವಂತಹ ಆಭರಣಗಳ ಸುರಕ್ಷತೆಗಾಗಿ ಸ್ವಯಂ ಸೇವಕ ನೇಮಕಾತಿ, ಅದಲ್ಲದೆ ಸಿಸಿಟಿವಿ ಕ್ಯಾಮ್ರಾ ಹಚ್ಚುವುದು ಕರೆ ನೀಡಲಾಗಿದೆ. ಈ ಸಭೆಯಲ್ಲಿ ಪದಾಧಿಕಾರಿ ಬಂಡು ಪವಾರ್, ದಾಸ್ತೇಳಕೆ ಪ್ರತಾಪ್ ಚೌಹಾಣ್, ವಿಜಯ್ ಪುಕಾಳೆ, ತುಕಾರಾಂ ಮಸ್ಕೆ, ದಿಲೀಪ್ ಕೊಲ್ಲೆ, ಸುನೀಲ್ ರಸಾಳೆ, ಮಲ್ಲಿನಾಥ್ ಮಸರೆ, ವಾಸಂತಿ ಕುಲಕರ್ಣಿ, ಮುಮ್ತಾಜ್ ತಾಂಬೊಳೆ, ರಾಜು ಹುಂಡೇಕರಿ, ಮನೀತ್ ಪಾಗ್ವಾನ್, ಶಾಹು ಶಿಂದೆ, ಪ್ರಕಾಶ್ ಅವಸ್ತಿ, ಯುವರಾಜ್ ಪವಾರ್ ಅವರೊಂದಿಗೆ 100-150 ಅಧಿಕ ಕಾರ್ಯಕರ್ತರು ಉಪಸ್ಥಿತರಾಗಿದ್ದರು. ಪಾಲಿಕಾ ನಗರ ಅಭಿಯಂತ ಸಂದೀಪ್ ಆರಂಜೆ, ಅಗ್ನಿಶಾಮ ದಳದ ಅಧೀಕ್ಷಕ ಕೇದಾರ್ ಔಟೆ, ಮಹಾವಿತರಣಾ ಅಧಿಕಾರಿ ಸಿಜೆ ದಿಗೆ, ಎಸ್ಟಿ ಮಹಾಮಂಡಳದ ಪಿಆರ್ ನಕಾತೆ, ಎಂಎಂ ಬಾಯಸ್, ಕಟ್ಟಡ ವಿಭಾಗದ ದೇಶ್ಮುಖ್, ಧರ್ಮದಾಯಿಯ ಡಿಎಸ್ ಅಲ್ಗುಂಡ್ವಾರ್, ಮುಜಾವರ್ ಮುಂತಾದವರು ಉಪಸ್ಥಿತರಾಗಿದ್ದರು. ಸಹಾಯಕ ಪೊಲೀಸ್ ಆಯುಕ್ತ ಆರ್ಎನ್ ಚೋಪಡೆ ಅವರು ಸ್ವಾಗತ ಪ್ರಸ್ತಾವಿಕೆ ಕೈಗೊಂಡರು.